प्रीतिय विद्यार्थी मित्ररन्नु ई तरगति के आत्मीयवागि स्वागतिस्ता इद्देने। ओंदु प्रश्ने निम्मे दुरिदे। ತರಗತಿಯಲ್ಲಿ ನಾವು ವೃತ್ತಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಬಿಡಿಸುವ ಪ್ರಶ್ನೆ ಒಂದು ಕ್ಯೂ ಬಿಂದುವಿನಿಂದ ವೃತ್ತಕ್ಕೆ ರಚಿಸಿದ ಸ್ಪರ್ಶಕದ ಉದ್ದವು 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಮತ್ತು ಕ್ಯೂ ಬಿಂದುವಿನ ನಡುವಿನ ದೂರ 25 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಈ ಪ್ರಶ್ನೆಗೆ ಅನುಗುಣವಾದ ಚಿತ್ರವನ್ನು ಮಾಡಬೇಕು ಚಿತ್ರವನ್ನು ಮಾಡಿದೆವೆ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಓ ನಿಂದ ಕ್ಯೂ ಬಿಂದುವಿಗೆ ಇರುವ ದೂರ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ವೃತ್ತದ ತ್ರಿಜ್ಯದ ಉದ್ದ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು ಯಾವ ರೀತಿ ಕಂಡುಹಿಡಿಯಬಹುದು ತ್ರಿಜ್ಯದ ಉದ್ದ ನಮಗೆ ಗೊತ್ತಿದೆ ಇದು ಸ್ಪರ್ಶಕ PQ ಎಂಬುದು ಸ್ಪರ್ಶಕ PO ಎಂಬುದು ತ್ರಿಜ್ಯ ಸ್ಪರ್ಶಕ ಮತ್ತು ತ್ರಿಜ್ಯ ನಡುವಿನ ಕೋನ 90 ಡಿಗ್ರಿ 90 ಡಿಗ್ರಿ ಇರುವ ಕಾರಣ OPQ ಎಂಬುದು ಒಂದು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜಕ್ಕೆ ನಾವು ಪೈಥಾಗೊರಸ್ ಪ್ರಮೇಯವನ್ನು ಮಾಡಬಹುದು ಆದೇಶ ಮಾಡಬಹುದು ಈಗ O P Q ಒಂದು ಲಂಬಕೋನ ತ್ರಿಭುಜ ಯಾಕೆ ಸ್ಪರ್ಶಕ ಮತ್ತು ತ್ರಿಜ್ಯ ನಡುವಿನ ಕೋನ 90 ಡಿಗ್ರಿ ಪೈಥಾಗೊರಸ್ ಪ್ರಮೇಯದಿಂದ ಪೈಥಾಗೊರಸ್ ಪ್ರಮೇಯದಿಂದ ವಿಕರ್ಣದ ಮೇಲಿನ ವರ್ಗ OQ² ಸಮ ಉಳಿದೆರಡು ಭಾಗಗಳ ಮೇಲಿನ ವರ್ಗದ ಮೊತ್ತಕ್ಕೆ PQ² OP² OQ ಅಂದ್ರೆ 25 PQ ಅಂದ್ರೆ 24 OP ಅಂದ್ರೆ ನಾವು ಕಂಡುಹಿಡಿಯಬೇಕಾದ್ದು 25 ರ ವರ್ಗ 25 25 625 24 24 576 ಪ್ಲಸ್ OP² OP² ಅಂತ ಹೇಳಿದ್ರೆ 625 ರಿಂದ 576 ತೆಗೆಯಿರಿ OP² ಸಮ 625 ರಿಂದ 576 ತೆಗೆದ್ರೆ 49 OP² 49 OP ಅಂದ್ರೆ ಸ್ಕ್ವೇರ್ ರೂಟ್ 49 49 ರ ಸ್ಕ್ವೇರ್ ರೂಟ್ ಎಷ್ಟು 7 ಹಾಗಾದ್ರೆ ವೃತ್ತದ ತ್ರಿಜ್ಯ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಓನಿಂದ ಪಿ ಇರುವ ದೂರ 7 ಸೆಂಟಿಮೀಟರ್ ಅಂತ ನಮಗೆ ಗೊತ್ತಾಯಿತು ಎರಡನೇ ಪ್ರಶ್ನೆ ಚಿತ್ರದಲ್ಲಿ ಆಂಗಲ್ ಪಿ ಓ ಕ್ಯೂ ಸಮ 110 ಡಿಗ್ರಿ ಓ ಕೇಂದ್ರವಿರುವ ವೃತ್ತ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕ ಆದರೆ ಆಂಗಲ್ ಪಿ ಟಿ ಕ್ಯೂ ಇದರ ಅಳತೆ ಎಷ್ಟು ಪಿ ಓ ಕ್ಯೂ 110 ಡಿಗ್ರಿ ಕೊಟ್ಟಿದ್ದಾರೆ ಆಂಗಲ್ ಪಿ ಟಿ ಕ್ಯೂ ನಾವು ಕಂಡುಹಿಡಿಯಬೇಕು ನಮಗೆ ಗೊತ್ತಿದ್ದ ರೀತಿಯಲ್ಲಿ ಓ ಕ್ಯೂ ಮತ್ತು ಓ ಬಿ ತ್ರಿಜ್ಯವು ಟಿ ಕ್ಯೂ ಮತ್ತು ಟಿ ಪಿ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ರಚಿಸಲ್ಪಟ್ಟಿದೆ ಓ ಕ್ಯೂ ಮತ್ತು ಓ ಪಿ
ತ್ರಿಜ್ಯಗಳು ಟಿಪಿ ಮತ್ತು ಟಿಕ್ಯೂ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ರಚಿಸಲ್ಪಟ್ಟಿದೆ ಆದ ಕಾರಣ ಸ್ಪರ್ಶಕ ತ್ರಿಜ್ಯ ಸ್ಪರ್ಶಕ ತ್ರಿಜ್ಯ ಇವುಗಳ ನಡುವಿನ ಕೋನ ಎಷ್ಟು ಡಿಗ್ರಿ 90 ಡಿಗ್ರಿ ಆದ ಕಾರಣ ಓಪಿ ಎಂಬುದು ಟಿಪಿಗೆ ಲಂಬ ಓಪಿ ಲಂಬ ಟಿಪಿ ಮತ್ತು ಓಕ್ಯೂ ಲಂಬ ಟಿಕ್ಯೂ ಹಾಗಾದ್ರೆ ಆಂಗಲ್ ಓಪಿಟಿ ಅಂದ್ರೆ ಎಷ್ಟು ಡಿಗ್ರಿ 90 ಡಿಗ್ರಿ ಆಂಗಲ್ ಓಕ್ಯೂಟಿ ಎಷ್ಟು ಡಿಗ್ರಿ 90 ಡಿಗ್ರಿ ಈಗ ನಾವು ಚಿತ್ರವನ್ನು ಗಮನಿಸಿದಾಗ ಇದೊಂದು ಯಾವ ಆಕೃತಿಯಾಗಿ ನಿಮಗೆ ಕಾಣ್ತದೆ ಚತುರ್ಭುಜ ಚತುರ್ಭುಜದಲ್ಲಿ ಎಷ್ಟು ಕೋನಗಳಿವೆ 4 ಆ 4 ಕೋನಗಳ ಮೊತ್ತ ಎಷ್ಟು 360 ಡಿಗ್ರಿ ಯಾವ ರೀತಿ ಬರೆಯಬಹುದು ಆಂಗಲ್ ಓಪಿಟಿ ಅಂದ್ರೆ ಓಪಿಟಿಕ್ಯೂ ಚತುರ್ಭುಜದಲ್ಲಿ ಚತುರ್ಭುಜದಲ್ಲಿ ಆಂಗಲ್ ಓಪಿಟಿ ಪ್ಲಸ್ ಆಂಗಲ್ ಪಿಟಿಕ್ಯೂ ಪ್ಲಸ್ ಆಂಗಲ್ ಟಿಕ್ಯೂಓ ಪ್ಲಸ್ ಆಂಗಲ್ ಕ್ಯೂಓಪಿ 4 ಸೇರಿ 360 ಡಿಗ್ರಿ ಆಗ್ತದೆ ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ ಈಗ ಓಪಿಟಿ ಅಂದ್ರೆ ಸ್ಪರ್ಶಕ ತ್ರಿಜ್ಯ 90 ಡಿಗ್ರಿ ಪ್ಲಸ್ ಪಿಟಿಕ್ಯೂ ಪಿಟಿಕ್ಯೂ ನಾವು ಕಂಡುಹಿಡಿಯಬೇಕು ಪ್ಲಸ್ ಟಿಕ್ಯೂಓ 90 ಡಿಗ್ರಿ ಕ್ಯೂಓಪಿ 110 ಡಿಗ್ರಿ ಸಮ 360 ಡಿಗ್ರಿ ಈಗ ನಮಗೆ ಬೇಕಾದ್ದು ಆಂಗಲ್ ಪಿಟಿಕ್ಯೂ ಅಂತ ಹೇಳಿದ್ರೆ 360 ಡಿಗ್ರಿಯಿಂದ 110 90 90 ಅನ್ನು ಮೈನಸ್ ಮಾಡಿ 90 ಪ್ಲಸ್ 90 180 180 ಪ್ಲಸ್ 110 290 360ರಿಂದ 290 ತೆಗೆದ್ರೆ ಎಷ್ಟು 70 ಡಿಗ್ರಿ ಹಾಗಾದ್ರೆ ನಮಗೆ ಚಿತ್ರದಲ್ಲಿ ಆಂಗಲ್ ಪಿಟಿಕ್ಯೂ ಅಂದ್ರೆ 70 ಇದು 90 ಇದು 90 110 ಪ್ಲಸ್ 90 200 200 ಪ್ಲಸ್ 70 270 270 ಪ್ಲಸ್ 90 360 ಡಿಗ್ರಿ ಪ್ರಶ್ನೆ ಒ ವೃತ್ತ ಕೇಂದ್ರ ಪಿ ಬಿಂದುವಿನಿಂದ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳನ್ನು ರಚಿಸಿದೆ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ ಆದರೆ ಆಂಗಲ್ ಪಿ ಒ ಎ ಎಷ್ಟು ನಾವು ಚಿತ್ರವನ್ನು ಗಮನಿಸಿದಾಗ ಚಿತ್ರದಲ್ಲಿ ಬಿ ಪಿ ಎ 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ಓ ಬಿ ಮತ್ತು ಓ ಎ ತ್ರಿಜ್ಯ ಬಿ ಪಿ ಮತ್ತು ಪಿ ಎ ಸ್ಪರ್ಶಕ ತ್ರಿಜ್ಯ ಮತ್ತು ಸ್ಪರ್ಶಕ ನಡುವಿನ ಕೋನ 90 ಡಿಗ್ರಿ ಅಂತ ಗೊತ್ತಿದೆ ಇದು 90 ಇದು 90 ಪಿ ಎಂಬುದು 80 ಡಿಗ್ರಿ ಅಂತ ಗೊತ್ತಿದೆ ನಾವು ಮೊದಲು ಏನು ಮಾಡಬೇಕಂದ್ರೆ ಆಂಗಲ್ ಎ ಓ ಬಿ ಅನ್ನು ಕಂಡುಹಿಡಿಯಬೇಕು ಆಂಗಲ್ ಎ ಓ ಬಿ ಅನ್ನು ಕಂಡುಹಿಡಿಯಲಿಕ್ಕೆ ಸುಲಭ ಇದೆ ಒಂದು ಇದೊಂದು ಚತುರ್ಭುಜ ಚತುರ್ಭುಜದಲ್ಲಿ 4 ಕೋನಗಳ ಮೊತ್ತ 360 ಡಿಗ್ರಿ ಇದೆ 360 ಡಿಗ್ರಿಯಿಂದ ನಮಗೆ ಕೊಟ್ಟ ಅಂಶಗಳನ್ನು ನಾವು ಮೈನಸ್ ಮಾಡಬೇಕು ಈಗ ನಾವು ಬಿಡಿಸುವ ಓ ಎ
ಮತ್ತು ಓಬಿ ಪಿಎ ಮತ್ತು ಪಿಬಿ ಸ್ಪರ್ಶಕದ ಪಿಬಿ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ರಚಿಸಿದ ತ್ರಿಜ್ಯಗಳು ಆದ ಕಾರಣ ಓಬಿ ಎಂಬುದು ಪಿಬಿಗೆ ಲಂಬ ಓಬಿ ಲಂಬ ಪಿಬಿ ಮತ್ತು ಓಎ ಲಂಬ ಪಿಎ ಹಾಗಾದರೆ ಆಂಗಲ್ ಓಬಿಪಿ 90 ಡಿಗ್ರಿ ಅದೇ ರೀತಿ ಆಂಗಲ್ ಓಎಪಿ ಕೂಡ 90 ಡಿಗ್ರಿ ಈಗ ನಾವು ಓಎಪಿಬಿ ಅನ್ನು ಒಂದು ಚತುರ್ಭುಜವಾಗಿ ತೆಗೆದುಕೊಳ್ಳುವ ಓಎಪಿಬಿ ಚತುರ್ಭುಜದಲ್ಲಿ ನಾಲ್ಕು ಕೋನಗಳಿವೆ ಯಾವುದೆಲ್ಲ ಆಂಗಲ್ ಓಎಪಿ ಪ್ಲಸ್ ಆಂಗಲ್ ಎಪಿಬಿ ಪ್ಲಸ್ ಆಂಗಲ್ PBO plus angle BOA sama 360 degree OAP 90 degree ಅಂತ ನಮಗೆ ಗೊತ್ತಾಗಿದೆ APB 80 degree ಅಂತ ಅವರು ಕೊಟ್ಟಿದ್ದಾರೆ PBO 90 degree ಅಂತ ಗೊತ್ತಿದೆ ಹಾಗಾದರೆ ಆಂಗಲ್ ಬಿಒಎ ಎಷ್ಟು ಆಂಗಲ್ ಬಿಒಎ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು 360 ಡಿಗ್ರಿಯಿಂದ ಈ ಮೂರು ಕೋನಗಳ ಮೊತ್ತವನ್ನು ಮೈನಸ್ ಮಾಡಬೇಕು 90 90 180 180 260 360 260 ತೆಗೆದ್ರೆ ಎಷ್ಟು 100 ಡಿಗ್ರಿ ಹಾಗಾದ್ರೆ ಆಂಗಲ್ ಬಿಒಎ ಅಂದ್ರೆ ಎಷ್ಟು ಡಿಗ್ರಿ ಸಿಕ್ಕಿತ್ತು ನಮಗೆ 100 ಡಿಗ್ರಿ ಸಿಕ್ಕಿತು ಎಒಬಿ ಕಂಡುಹಿಡಿದೆ ನಮಗೆ ಇಲ್ಲಿ ಬೇಕಾದ್ದು ಪಿ ಒಎ ಅಂದ್ರೆ ಎಷ್ಟು ಪಿಒಎ ಅಳತೆ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಮೊದಲು ಈ ಮೇಲಿನ ತ್ರಿಭುಜ ಮತ್ತು ಈ ತ್ರಿಭುಜ ಸರ್ವಸಮವ ಅಂತ ಸಾಧಿಸಬೇಕು ತ್ರಿಭುಜ ಪಿಒಬಿ ಮತ್ತು ತ್ರಿಭುಜ ಪಿಒಎ ಸರ್ವಸಮವ ಸರ್ವಸಮ ಆಗಬೇಕಾದ್ರೆ ಇದರ ಮೂರು ಅಂಶ ಇದರ ಮೂರು ಅಂಶಕ್ಕೆ ಸಮವಾಗಿರಬೇಕು ಈಗ ನೋಡಿ ಇಲ್ಲಿ ಪಿಒ ಸಮ ಪಿಒ ಉಭಯ ಸಾಮಾನ್ಯ ಆಮೇಲೆ ಓಎ ಸಮ ಓಬಿ ಒಂದೇ ವೃತ್ತದ ತ್ರಿಜ್ಯ ಪಿಬಿ ಸಮ ಪಿಎ ಬಾಹ್ಯ ಬಿಂದುವಿನಿಂದ ಉದ್ದಕ್ಕೆ ರಚಿಸಿದ ಸ್ಪರ್ಶಕಗಳು ಪರಸ್ಪರ ಸಮ ಹಾಗಾದ್ರೆ ಬಾಬಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಹೌದ ತ್ರಿಭುಜ ಪಿಒಬಿ ಮತ್ತು ತ್ರಿಭುಜ ಪಿಒಎ ಗಳಲ್ಲಿ ಓಎ ಸಮ ಓಬಿ ಒಂದೇ ವೃತ್ತದ ತ್ರಿಜ್ಯ ಆಮೇಲೆ ಪಿಬಿ ಸಮ ಪಿಎ ಪಿಬಿ ಸಮ ಪಿಎ ಸ್ಪರ್ಶಕಗಳು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ರಚಿಸಿದ ಸ್ಪರ್ಶಕಗಳು ಸಮ ಅಂತ ನಾವು ಸಾಧಿಸಿದ್ದೇವೆ ಆಮೇಲೆ ಓಪಿ ಸಮ ಓಪಿ ಉಭಯ ಸಾಮಾನ್ಯ ಬಾಹು
ಒಬ್ಬಯ ಸಾಮಾನ್ಯ ಬಾಹು. ಹಾಗಾದ್ರೆ ತ್ರಿಭುಜ ಪಿ ಒ ಬಿ ಸರ್ವಸಮ ತ್ರಿಭುಜ ಪಿ ಒ ಎ ಯಾವ ಸಿದ್ಧಾಂತ? ಬಾಹು ಸಿದ್ಧಾಂತ. ನಮಗೆ ಗೊತ್ತಿದೆ ಸರ್ವಸಮ ತ್ರಿಭುಜದ ಅನುರೂಪವಾದ ಸಮ. ಸರ್ವಸಮ ತ್ರಿಭುಜದ ಅನುರೂಪ ಭಾಗ ಸಮ ಅಂದ್ರೆ ಇಲ್ಲಿ ಈ ತ್ರಿಭುಜ ಮತ್ತು ಈ ತ್ರಿಭುಜ ಸರ್ವಸಮ ಆದ ಕಾರಣ ಆಂಗಲ್ ಪಿ ಒ ಬಿ ಆಂಗಲ್ ಪಿ ಒ ಎಗೆ ಸಮ. ಆಯ್ತಾ? ಈಗ ನಮಗೆ ಆಂಗಲ್ ಏನಾಯ್ತಿಲ್ಲಿ ಪಿ ಒ ಬಿಗೆ ಪಿ ಒ ಎ ಸಮ ಆಯಿತು. ಆಮೇಲೆ ಆಂಗಲ್ ಎ ಓ ಬಿ ಎಂಬುದು ಎಷ್ಟು ಕೋನಗಳಿಂದಾಗಿದೆ? ಎರಡು ಕೋನಗಳಿಂದಾಗಿದೆ. ಯಾವುದೆಲ್ಲ? ಪಿ ಒ ಬಿ ಮತ್ತು ಪಿ ಒ ಎ. ಪಿ ಒ ಬಿ ಪ್ಲಸ್ ಪಿ ಒ ಎ. ಈಗ ಎ ಒ ಬಿ ಅಂದರೆ ನಮಗೆ ನೂರು ಡಿಗ್ರಿ ಅಂತ ಗೊತ್ತಿದೆ. ಪಿ ಒ ಬಿ ಪಿ ಒ ಎಗೆ ಸಮ, ಆದ ಕಾರಣ ಪಿ ಒ ಬಿ ಇದನ್ನು ಏನು ಬರೆಯಬಹುದು? ಪಿ ಒ ಎ ಅಂತ ಬರೆಯಬಹುದು. ಪಿ ಒ ಬಿ ಎಂಬುದು ಪಿ ಒ ಎಗೆ ಸಮ ಇರುವ ಕಾರಣ ಪಿ ಒ ಬಿ ಇದ್ದಲ್ಲಿ ಪಿ ಒ ಎ ಬರೆದಿದ್ದೇನೆ. ಈಗ ಇಲ್ಲಿ ನೂರು ಡಿಗ್ರಿ ಸಮ ಪಿ ಒ ಎ ಪ್ಲಸ್ ಪಿ ಒ ಎ, ಎರಡು ಆಂಗಲ್ ಪಿ ಒ ಎ. ಹಾಗಾದರೆ ಆಂಗಲ್ ಪಿ ಒ ಎ ಅಂದರೆ ನೂರು ಡಿಗ್ರಿ ಭಾಗಿಸು ಎರಡು, ನೂರರ ಅರ್ಧದಷ್ಟು. ಆಂಗಲ್ ಪಿ ಒ ಎ ಅಂದರೆ ಎಷ್ಟು ಡಿಗ್ರಿ? ಐವತ್ತು ಡಿಗ್ರಿ. ಯಾಕೆಂದರೆ ಈ ಎರಡು ತ್ರಿಭುಜಗಳು ಸರ್ವಸಮ ಆದ ಕಾರಣ ಮಾತ್ರ ಆಂಗಲ್ ಪಿ ಒ ಎ ಮತ್ತು ಆಂಗಲ್ ಪಿ ಒ ಬಿ ಏನಾಗಿದೆ ಇಲ್ಲಿ ಸಮವಾಗಿದೆ. ಎರಡು ಏಕಕೇಂದ್ರೀಯ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಆಗಿದೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜ್ಯಾದ ಉದ್ದವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಎರಡು ಏಕಕೇಂದ್ರೀಯ ವೃತ್ತ, ಅದರ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್. ಅಂದರೆ ದೊಡ್ಡ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್, ಸಣ್ಣ ವೃತ್ತದ ತ್ರಿಜ್ಯ ಮೂರು ಸೆಂಟಿಮೀಟರ್. ನೀವು ಈಗ ದೊಡ್ಡ ವೃತ್ತದ ಪರಿಧಿಯಲ್ಲಿ ಚಿಕ್ಕಿದು ಎರಡು ಬಿಂದು ಇದೆ, ಎ ಮತ್ತು ಬಿ. ಈಗ ನೀವು ಈ ಸಣ್ಣ ವೃತ್ತದ ಮೂಲಕ ಆಗು ಹೋದ ಎ ಬಿ ಜ್ಯಾದ ಉದ್ದ ಕಂಡುಹಿಡಿಯಿರಿ. ಎ ಬಿ ಜ್ಯಾದ ಉದ್ದ ಎಷ್ಟು ಅಂತ ನಾವು ಕಂಡುಹಿಡಿಯಿರಿ. ನಮಗೆ ಗೊತ್ತಿದೆ ಎ ಬಿ ಎಂಬುದು ಒಂದು ಸ್ಪರ್ಶಕ. ಸಣ್ಣ ವೃತ್ತವನ್ನು ನಾವು ಗಮನಿಸಿದಾಗ ಸಣ್ಣ ವೃತ್ತದಲ್ಲಿ ಓ ನಿಂದ ಸಿಗುವ ತ್ರಿಜ್ಯ ಮತ್ತು ಎ ಬಿ ಸ್ಪರ್ಶಕ. ಓ ಸಿ ತ್ರಿಜ್ಯ ಎ ಬಿ ಸ್ಪರ್ಶಕ ಆದ ಕಾರಣ ಓ ಸಿ ಲಂಬ ಎ ಬಿ. ಚಿತ್ರದಲ್ಲಿ ಓ ಸಿ ಲಂಬ ಎ ಬಿ ಅಂದರೆ ಓ ಸಿ ತ್ರಿಜ್ಯವು ಸಿ ಬಿಂದುವಿನಲ್ಲಿ ಎ ಬಿ ಸ್ಪರ್ಶಕವನ್ನು ಹೊಂದಿದೆ. ಇದು ಸ್ಪರ್ಶ ಬಿಂದು ಸಿ ಆದ ಕಾರಣ ಓ ಸಿ ಲಂಬ ಎ ಬಿ ಆದ ಕಾರಣ ಸಿ ಅಂದರೆ ತೊಂಬತ್ತು ಡಿಗ್ರಿ. ಆದ ಕಾರಣ ಎ ಓ ಸಿಗೆ ನಾವು ಪೈಥಾಗೊರಸ್ ಪ್ರಮೇಯ ಆದೇಶ ಮಾಡಬಹುದು. ತ್ರಿಭುಜ ಎ ಓ ಸಿಯಲ್ಲಿ ಆಂಗಲ್ ಎ ಸಿ ಓ ಸಮ ತೊಂಬತ್ತು ಡಿಗ್ರಿ. ಪೈಥಾಗೊರಸ್ ಪ್ರಮೇಯದಿಂದ ಪೈಥಾಗೊರಸ್ ಪ್ರಮೇಯದಿಂದ
AO स्क्वायर समा OC स्क्वायर प्लस AC स्क्वायर OA स्क्वायर अंदरे 5 स्क्वायर OC स्क्वायर अंदरे 3 स्क्वायर AC स्क्वायर ಅಂತ ನಾವು ಕಂಡುಹಿಡಿಬೇಕು 5 ರ ವರ್ಗ 25 3 ರ ವರ್ಗ 9 प्लस AC स्क्वायर AC स्क्वायर समा 25 माइनस 9 AC स्क्वायर समा 16 AC समा रूट 16 16 ರ ರೂಟ್ ಎಷ್ಟು 16 ರ ರೂಟ್ 4 AC ಅಂದ್ರೆ 4 ಸೆಂಟಿಮೀಟರ್ ಈಗ ನೋಡಿ ಈ ಭಾಗ ಈಚೆ ಭಾಗಕ್ಕೆ ಸಮ ಅಲ್ವಾ ತ್ರಿಜ್ಯ ಈ ನಿಮಗಿರುವ ತ್ರಿಜ್ಯ ಕೂಡ ಸಮ ಇರುತ್ತದೆ ಒಂದು ವೃತ್ತದಲ್ಲಿ ನೀವು ಎಷ್ಟೇ ತ್ರಿಜ್ಯಗಳನ್ನು ಎಳೆಯಿರಿ ಅದೆಲ್ಲ ಪರಸ್ಪರ ಸಮ ಇರುತ್ತದೆ ಈಗ ನಮಗೆ ಬೇಕಾದ AB ಜಾದ ಉದ್ದ ಹಾಗಾದ್ರೆ AB ಜಾದ ಉದ್ದ 4 A ಇಂದ C ಇರುವ ದೂರ ಎಷ್ಟು 4 ಸೆಂಟಿಮೀಟರ್ 4 ಎರಡು 8 ಸೆಂಟಿಮೀಟರ್ AB ಜಾದ ಉದ್ದ 8 ಸೆಂಟಿಮೀಟರ್ ಇದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆ ಕೂಡ ನೀವು 2 ಮಾರ್ಕಿಗೆ ನಿರೀಕ್ಷೆ ಮಾಡಬಹುದಾದ ಪ್ರಶ್ನೆಗಳಲ್ಲಿ ಇದು ಒಂದು ABCD ಚತುರ್ಭುಜದಲ್ಲಿ ವೃತ್ತವು ಅಂತಸ್ಥವಾಗಿದೆ AB plus CD ಸಮ AD plus BC ಎಂದು ಸಾಧಿಸಿ ಇಲ್ಲಿ ಸಾಧಿಸಬೇಕಾದದ್ದು AB plus CD ಎಂಬುದು AD plus BC ಗೆ ಸಮ ಅಂತ ಸಾಧಿಸಬೇಕು ನಮಗೆ ಒಂದು ಅಂಶ ಗೊತ್ತಿದೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ರಚಿಸಿದ ಸ್ಪರ್ಶಕಗಳು ಪರಸ್ಪರ ಸಮ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ಈ ಅಂಶ ನಮಗೆ ಗೊತ್ತಿದೆ ಈಗಾಗಲೇ ನೋಡಿ A ಎಂಬುದು ಬಾಹ್ಯ ಬಿಂದು ಹಾಗಾದ್ರೆ AB ಗೆ AS ಸಮ AB ಸಮ AS B ಎಂಬುದು ಬಾಹ್ಯ ಬಿಂದುವಿನ ವೃತ್ತಕ್ಕೆ ರಚಿಸಿದ ಸ್ಪರ್ಶಕ BP ಸಮ BQ ಆಮೇಲೆ D ಎಂಬುದು ಬಾಹ್ಯ ಬಿಂದು DR ಸಮ DS ಅಥವಾ DS ಸಮ DR C ಎಂಬುದು ಬಾಹ್ಯ ಬಿಂದು CR ಸಮ CQ ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದದ್ದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ರಚಿಸಿದ ಸ್ಪರ್ಶಕಗಳು ಸಮ ಇಲ್ಲಿ ಬಾಹ್ಯ ಬಿಂದು ಯಾವುದಲ್ಲ A B C D A ಇಂದ AB ಮತ್ತು AS BP ಮತ್ತು BQ CR ಮತ್ತು CQ DR ಮತ್ತು DS ಈ ಸ್ಪರ್ಶಕಗಳು ಪರಸ್ಪರ ಸಮ ಈಗ ನಾವು ಸಾಧಿಸಬೇಕಾದದ್ದು AB CD AD BC ಅಂತ ನಾವು ಇದರ ಎಡಬದಿಯನ್ನು ತೆಕೊಳ್ಳೋ ಎಡಬದಿ AB CD ಅಂತ AB AB ಅಂದ್ರೆ AP PB ಹೌದಾ AB ಅಂದ್ರೆ AP PB ಅದೇ ರೀತಿ CD ಅಂದ್ರೆ CR RD CR RD ನೆಕ್ಸ್ಟ್ AP ಗೆ ಯಾವುದು ಸಮ AP ಗೆ AS ಸಮ AP ಗೆ AS ಸಮ PB ಗೆ ಯಾವುದು ಸಮ BQ ಸಮ
CR ಗೆ CQ ಸಮ RD ಗೆ DS ಸಮ ಇದಕ್ಕೆ ಸಮಾನಾದ ಅಂಶಗಳನ್ನು ಬರೆದಿದ್ದೇನೆ ಈಗ AS plus DS BQ plus CQ AS ಗೆ DS ಕೂಡಿಸಿದಾಗ AS ಗೆ DS ಕೂಡಿಸಿದಾಗ AD ಆಗುತ್ತದೆ ಹೌದಾ ಅದೇ ರೀತಿ BQ ಗೆ QC ಕೂಡಿಸಿದಾಗ BC ಆಗುತ್ತದೆ ಸಮನಾದ ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಪರಸ್ಪರ ಸಮ ಸಮನಾದ ಅಂಶಕ್ಕೆ ಸಮನಾದ ಅಂಶವನ್ನು ಕೂಡಿಸಿದಾಗ ಮೊತ್ತ ಸಮ ಹಾಗಾದ್ರೆ AS plus DS ಅಂದ್ರೆ AD ಅದೇ ರೀತಿ BQ ಗೆ CQ ಕೂಡಿಸಿದಾಗ BC ಇದು ಯಾವ ಬದಿ ಬಲಬದಿ ನೋಡಿ ಈಗ ಎಡಬದಿಯನ್ನು ಬಿಡಿಸಿದಾಗ ನಮಗೆ ಬಲಬದಿ ಆನ್ಸರ್ ಆಗಿ ಬಂತು ಇದು ಬಹಳ ಪ್ರಾಮುಖ್ಯವಾದ ಒಂದು ಪ್ರಶ್ನೆಗಳಲ್ಲಿ ಒಂದು ಸುಲಭ ಇದೆ ನೋಡ್ಕೊಳ್ಳಿ ಒಂದು ಪ್ರಶ್ನೆ ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯಬಿಂದುವಿನಲ್ಲಿ ರಚಿಸಿದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ ಮಾಡಬೇಕಾದ್ದು ಪಿ ಸ್ಪರ್ಶಕಗಳು ಸಮಾಂತರವಾಗಿರುತ್ತದೆ ಅಂದ್ರೆ ಪಿಯು ಸ್ಪರ್ಶಕವು ಆರ್ ಸ್ಪರ್ಶಕಕ್ಕೆ ಸಮಾಂತರ ಅಂತ ನಾವು ಸಾಧಿಸಬೇಕು ನಾವು ಚಿತ್ರವನ್ನು ಗಮನಿಸಿದಾಗ ನಮಗೆ ಎ ಬಿ ವ್ಯಾಸ ಕಾಣಿಸ್ತದೆ ಎ ಬಿ ಎಂದು ನಾವು ವ್ಯಾಸ ಅಂತ ಕರೀತೇವೆ ಆಮೇಲೆ ಪಿ ಕ್ಯೂ ಮತ್ತು ಆರ್ ಎಸ್ ಪಿ ಕ್ಯೂ ಮತ್ತು ಆರ್ ಎಸ್ ಕ್ರಮವಾಗಿ ಎ ಮತ್ತು ಬಿ ಬಿಂದುವಿನಲ್ಲಿ ಕ್ರಮವಾಗಿ ಎ ಮತ್ತು ಬಿ ಬಿಂದುವಿನಲ್ಲಿ ರಚಿಸಿದ ಸ್ಪರ್ಶಕಗಳಾಗಿವೆ ಮತ್ತೆ ಓ ಎ ಮತ್ತು ಓ ಬಿ ಇವೆರಡು ತ್ರಿಜ್ಯ ಸ್ಪರ್ಶ ಬಿಂದುವಿನಲ್ಲಿ ಏನಿದೆ ತ್ರಿಜ್ಯ ಆದ ಕಾರಣ ಇಲ್ಲಿ ಓ ಎ ಪಿ 90 ಡಿಗ್ರಿ ಓ ಎ ಕ್ಯೂ 90 ಡಿಗ್ರಿ ಓ ಬಿ ಆರ್ 90 ಡಿಗ್ರಿ ಓ ಬಿ ಎಸ್ 90 ಡಿಗ್ರಿ ಇರ್ತದೆ ಓ ಎ ಪಿ ಸಮ ಓ ಎ ಕ್ಯೂ ಸಮ ಓ ಬಿ ಆರ್ ಸಮ ಓ ಬಿ ಎಸ್ ನಾಲ್ಕು ಕೂಡ 90 ಡಿಗ್ರಿ ಇರ್ತದೆ ಸ್ಪರ್ಶಕ ತ್ರಿಜ್ಯ ಸ್ಪರ್ಶಕ ತ್ರಿಜ್ಯ ಸ್ಪರ್ಶಕ ತ್ರಿಜ್ಯ ಸ್ಪರ್ಶಕ ತ್ರಿಜ್ಯ ಇವುಗಳ ನಡುವಿನ ಕೋನ 90 ಡಿಗ್ರಿ ಈಗ ಇದನ್ನು ನನಗೆ ಒಂದು ಎರಡು ಮೂರು ನಾಲ್ಕು ಅಂತ ಕೊಡ್ತೇನೆ ಈಗ ಇಲ್ಲಿ ನೋಡಿ ನಿಮಗೆ ಪರ್ಯಾಯ ಕೋನ ಗೊತ್ತಿದೆ ಝಡ್ ಎ ಬಾಹುಕ್ಕೆ ನೋಡಿ ಇದನ್ನು ನಾವು ಪರ್ಯಾಯ ಕೋನಗಳಂತೆ ಈಗ ಇಲ್ಲಿ ನೋಡಿ ಆಂಗಲ್ ನೋಡಿ ಇದು ಝಡ್ ಆಗಕ್ಕೆ ಏನಿದ್ರೆ ಆಂಗಲ್ ಒಂದು ಮತ್ತು ಆಂಗಲ್ ಎರಡು ಸಮವಾ ಸಮ ಇದು 90 ಇದು 90 ಹೌದಾ ಹೌದು ಯಾವುದೆಲ್ಲ ಆಂಗಲ್ ಓ ಬಿ ಆರ್ ಆಂಗಲ್ ಓ ಬಿ ಆರ್ ಎಂಬುದು ಆಂಗಲ್ ಓ ಎ ಕ್ಯೂಗೆ ಸಮ ಅದೇ ರೀತಿ ಆಂಗಲ್ ಮೂರು ಮತ್ತು ಆಂಗಲ್ ನಾಲ್ಕು ಸಮ ಝಡ್ ಪರ್ಯಾಯ ಕೋನ ಅಂದ್ರೆ ಆಂಗಲ್ ಓ ಬಿ ಎಸ್ ಎಂಬುದು ಆಂಗಲ್ ಓ ಎ ಬಿಗೆ ಸಮ ಯಾಕೆ ಪರ್ಯಾಯ ಕೋನ ಪರ್ಯಾಯ ಕೋನಗಳು ಸಮ ಇದ್ದಾಗ ಪಿ ಕ್ಯೂ ಎಂಬುದು ಆರ್ ಎಸ್ ಏನಾಗಿರ್ತದೆ ಸಮಾಂತರವಾಗಿರುತ್ತದೆ ಈ ಎರಡು ಪರ್ಯಾಯ ಕೋನಗಳು ಸಮ ಆದ ಕಾರಣ ಪಿ ಕ್ಯೂ ಸಮಾಂತರ ಆರ್ ಎಸ್ ಅರ್ಥ ಆಯ್ತಾ ಇದು ಈ ಇವತ್ತಿನ ತರಗತಿಯಲ್ಲಿ ನಾವು ವೃತ್ತದ ಮೇಲಿನ ಕೆಲವು ತ್ರಿಜ್ಯ ಕಂಡುಹಿಡಿಯೋದು ಜ ಕಂಡುಹಿಡಿಯೋದು
ಮತ್ತು ಕೆಲವು ಸಾಧಿಸುವಂಥ ಲೆಕ್ಕಗಳನ್ನು ನೋಡಿದ್ದೇವೆ. ಇದನ್ನು ನೀವು ಇನ್ನೂ ತುಂಬ ಅಭ್ಯಾಸ ಮಾಡಿ, ಪ್ರಮೇಯವನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿ. ನಿಮಗೆಲ್ಲ ಶುಭವಾಗಲಿ.